श्रीगुरुभ्यो नमः ह्रिः वो जलज्येष्ठनिभाकारम् जगदीशपदाश्रयम् जगतीतलविख्यातम् जगन्नाथगुरुम् भजे यहिरहम् शुकवत् सम्यक् शिक्षितोऽस्मि कृपालुभिः श्रीमः सत्यात्मतीर्थार्यान्वन्दे विद्यागुरून् मम युवत्नदिन ಹರಿಕಥಾಮೃತ ಸಾರದ ಹದಿನೈದನೇ ಸಂಧಿ ಶ್ವಾಸ ಸಂಧಿಯಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಪದ್ಯಗಳ ಪಾಠವನ್ನು ತಿಳಿಯೋಣ ಹನ್ನೊಂದನೇ ಪದ್ಯದಲ್ಲಿ ಜಗನ್ನಾಥದಾಸರು ಸೂರ್ಯ ಚಂದ್ರ ಅಗ್ನಿಗಳಲ್ಲಿರ್ತಕ್ಕಂತಹ ಬಣ್ಣಗಳಲ್ಲಿ ಶಿವದೇವರು ವಾಯುದೇವರು ಲಕ್ಷ್ಮೀದೇವರಿರುತ್ತಾರೆ ತದಂತರಿಯಾಮಿಯಾಗಿ ಕೃಷ್ಣ ಪರಮಾತ್ಮ ಹಯಗ್ರೀವ ಪರಶುರಾಮ ದೇವರಿರುತ್ತಾರೆ ಆ ದೇವತೆಗಳಲ್ಲಿ ಆ ಭಗವದ್ ರೂಪಗಳು ಇದ್ದು ಯಾವ ರೀತಿ ಜಗತ್ತಿಗೆ ಅನೋದಕವನ್ನು ಕೊಟ್ಟು ತತ್ತತ್ನಾಮ ತತ್ ರೂಪಗಳಿಂದ ಯಾವ ರೀತಿ ಸಕಲ ಜೀವರಾಶಿಗಳನ್ನು ಕೂಡ ಭಗವಂತ ಸಲುಹುತ್ತಾ ಇದ್ದಾನೆ ರಕ್ಷಣೆ ಮಾಡ್ತಾ ಇದ್ದಾನೆ ಆ ಸುಂದರವಾದ ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಶಶಿ ದಿವಾಕರ ಪಾವಕರೊಳಿ ಅಸಿತಸಿತ ಲೋಹಿತಗಳಲ್ಲಿ ಶಿವಶ್ವಸನ ಭರ್ಗವಿ ವರುಳು ಶ್ರೀಕೃಷ್ಣ ಹಯವದನ ವಸುದೀಪಾರ್ಧನ ತ್ರಿವೃರ್ತು ಎನಿಸಿ ವಸುಮತಿಯೊಳು ಅನ್ನೋದಕ್ಕ ಅನಲಪೆಸರಿನಿಂದ ಸರ್ವ ಜೀವನ ಸಲಹುವನು ಕರುಣೀ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಶಶಿ ದಿವಾಕರ ಪಾವಕರುಳಿ ಹ ಶಶಿ ಅಂದ್ರೆ ಚಂದ್ರ ದಿವಾಕರ ಸೂರ್ಯ ಪಾವಕ ಅಂದ್ರೆ ಅಗ್ನಿ ಇವರೊಳಗಿರತಕ್ಕಂತಹ ಅಸಿತ ಸಿತ ಲೋಹಿತಗಳಲ್ಲಿ ಅಂದ್ರೆ ಅಸಿತ ಅಂದ್ರೆ ಕಪ್ಪು ಬಣ್ಣ ಸೀತಾ ಅಂದ್ರೆ ಬಿಳಿ ಬಣ್ಣ ಲೋಹಿತ ಅಂದ್ರೆ ಕೆಂಪು ಬಣ್ಣಗಳಲ್ಲಿ ಶಿವ ಶ್ವಸೋನಾ ಭಾರ್ಗವಿ ಶಿವ ಶಿವದೇವರು ರುದ್ರದೇವರು ಶ್ವಾಸನ ಅಂದ್ರೆ ವಾಯುದೇವರು ಭಾರ್ಗವಿ ಅಂದ್ರೆ ಮಹಾಲಕ್ಷ್ಮಿ ಈ ಮೂವರೊಳಗೆ ಶ್ರೀಕೃಷ್ಣ ಹಯವದನ ವಸುದೇವಾರ್ಧನ ಶ್ರೀಕೃಷ್ಣ ಪರಮಾತ್ಮ ಕ್ರಮವಾಗಿ ಹಯವದನ ಆಮೇಲೆ ವಸುದಿ ಪಾರ್ಧನಾ ವಸುದಿ ಪಾರ್ಧನ ಅಂದ್ರೆ ಪರಶುರಾಮ ದೇವರು ಅಂತ ಅರ್ಥ ವಸು ಸಂಪತ್ತು ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ವಸು ಸಂಪತ್ತು ವಸೂಧಿ ಅಂದ್ರೆ ಭೂಮಿ ಅಂತ ಅಭಿಪ್ರಾಯ ಯಾಕೆ ಸಂಪತ್ತುಳ್ಳದ್ದಕ್ಕೆ ವಸೂಧಿಗೆ ಭೂಮಿಗೆ ವಸೂಧಿ ವಸೂಧಿ ಅಂತ ಕರೀತಾರೆ ವಸು ಸಂಸ್ಕೃತದಲ್ಲಿ ಸಂಪತ್ತು ಆ ಸಂಪತ್ತು ಉಳ್ಳದ್ದೇ ಭೂಮಿ ವಸೂಧಿ ಅಂತ ಕರೆಸಿಕೊಂಡದ್ದು ವಸುದೀಪ ಈ ಭೂಮಿಯನ್ನು ಪಾಲನೆ ಮಾಡುವ ರಾಜರುಗಳು ಅಂತ ಅಭಿಪ್ರಾಯ ವಸುದೀಪರು ವಸುದೀಪ ಅರ್ಧನ ಅಂದ್ರೆ ಇಪ್ಪತ್ತೊಂದು ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಎಲ್ಲ ದುಷ್ಟ ಕ್ಷತ್ರಿಯರ ನಾಶ ಮಾಡಿದ ಪರಶುರಾಮ ರೂಪ ಅಂತ ಅರ್ಥ ಹೇಳ್ತಾ ಇದ್ದಾರೆ ವಸುದೀಪರು ದುಷ್ಟ ರಾಕ್ಷಸರು ಅವರನ್ನು ಅರ್ಧನ ನಾಶ ಮಾಡಿರತಕ್ಕಂತಹ ರೂಪ ಅದು ಪರಶುರಾಮ ರೂಪ ವಸುದೀಪ ಅರ್ಧನ ಅಂದ್ರೆ ಈ ರೀತಿ ಈ ಪರಶುರಾಮ ರೂಪ ತ್ರಿವೃತ್ವ ಎನಿಸಿ ಅಂದ್ರೆ ನೋಡಿ ಮೂರು ರೂಪಗಳನ್ನು ಧರಿಸಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಮೂರು ಗುಣಗಳಲ್ಲಿ ಸತ್ವರಜಸ್ತಮೋ ಗುಣಗಳಲ್ಲಿ ತಪ್ತ ನಾಮ ತಪ್ತತ್ವೂಪಗಳಿಂದ ಪ್ರೇರಕನಾಗಿ ಭಗವಂತ ಅಲ್ಲಿದ್ದಾನೆ ಅವನಿಗೆ ಅಂತ ಕರೆಯುತ್ತಾರೆ ತ್ರಿವೃತ್ತ ಎನಿಸಿ ಈ ವಸುಮತಿಯೊಳು ಈ ಮೂರು ರೂಪಗಳನ್ನು ಧರಣಿ ಈ ಧರಿಸಿ ಪರಮಾತ್ಮ ಧಾರಣೆ ಮಾಡಿ ಈ ವಸುಮತಿಯೊಳು ಈ ಭೂಮಿಯ ಒಳಗೆ ಅನ್ನ ಉದಕ ಅನಲ ಅನ್ನ ಉದಕ ನೀರು ಅನಲ ಮತ್ತು ತೇಜಸ್ಸು ಅಗ್ನಿ ಈ ಹೆಸರುಗಳಿಂದ ಹೆಸರಿನಿಂದ ಸರ್ವ ಸಲಹುವನು ಕರುಣಿ ಕರುಣಾಮೂರ್ತಿಯಾದ ಭಗವಂತ ಸಕಲ ಜೀವರನ್ನ ಸಲಹುತ್ತಾ ಇದ್ದಾನೆ ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ತಿಳಿಯುವ ಕೆಲವು ಅಂಶಗಳನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ನೋಡಿ ಅಂದರೆ ಶಿವ ವಾಯು ಮತ್ತು ಲಕ್ಷ್ಮೀ ದೇವಿಯರು ಕ್ರಮವಾಗಿ ಸೂರ್ಯ ಚಂದ್ರ ಅಗ್ನಿಗಳಲ್ಲಿರ್ತಕ್ಕಂತಹ ಬಣ್ಣಗಳಲ್ಲಿ ಸನ್ನಿಹಿತರಾಗಿದ್ದಾರೆ ಅಂದ್ರೆ ಚಂದ್ರನಲ್ಲಿರ್ತಕ್ಕಂತಹ ಬಣ್ಣ ಕಪ್ಪು ಬಣ್ಣ ಸೂರ್ಯನಲ್ಲಿರ್ತಕ್ಕಂತಹ ಬಣ್ಣ ಬಿಳಿ ಬಣ್ಣ ಅಗ್ನಿಯಲ್ಲಿರ್ತಕ್ಕಂತಹ ಬಣ್ಣ ಅದು ಕೆಂಪು ಬಣ್ಣ ಇವುಗಳಲ್ಲಿ ಕ್ರಮವಾಗಿ ಶಿವವಾಯು ಲಕ್ಷ್ಮಿಯರು ಸನ್ನಿಹಿತರಾಗಿದ್ದಾರೆ ಅವರೊಳಗೆ ಅಂದ್ರೆ ಶಿವವಾಯು ಲಕ್ಷ್ಮಿಯರಲ್ಲಿ ಕ್ರಮವಾಗಿ ಮತ್ತೆ ಪರಮಾತ್ಮ ಶ್ರೀಕೃಷ್ಣ ಹಯಗ್ರೀವ ಪರಶುರಾಮ ರೂಪಗಳಿಂದ ಸನ್ನಿಹಿತರಾಗಿದ್ದಾನೆ ಅಂತ ಆ ರೂಪಗಳಿಂದ ಭಗವಂತ ಅಲ್ಲಿದ್ದು ಅನ್ನ ನೀರು ಮತ್ತು ತೇಜೋನಾಮಕನಾಗಿ ವಿಶೇಷವಾಗಿ ಅವುಗಳನ್ನು ನೀಡಿ ಸಕಲ ಜೀವರನ್ನ ಭಗವಂತ ಪೋಷಣೆ ಮಾಡ್ತಾ ಇದ್ದಾನೆ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಸರಿಯಾಗಿ ನೋಡಿ ಅಂದ್ರೆ ಎಲ್ಲಿ ಅಧಿಷ್ಠಾನ ತಿಳಿಯಬೇಕು ಯಾವ ವರ್ಣ ಯಾವ ದೇವತೆ ಅಲ್ಲಿ ಭಗವದ್ ರೂಪ ಅಲ್ಲಿದ್ದ ಭಗವದ್ ರೂಪ ಯಾವ ಫಲವನ್ನ ನೀಡುತ್ತಾ ಇದೆ ಈ ಐದು ವಿಚಾರವನ್ನು ತಿಳಿದುಕೊಳ್ಬೇಕು ನೋಡಿ ಚಂದ್ರನಲ್ಲಿ ಇರತಕ್ಕಂತಹ ಬಣ್ಣ ಹಿಂದೆ ಹೇಳಿದಂತೆ ಕಪ್ಪು ಬಣ್ಣ ಚಂದ್ರನಲ್ಲಿರುವ ಕಪ್ಪು ಬಣ್ಣದಲ್ಲಿ ಶಿವದೇವರಿದ್ದಾರೆ ಆ ಶಿವದೇವರಲ್ಲಿ ಪರಮಾತ್ಮ ಕೃಷ್ಣ ರೂಪದಿಂದ ಇದ್ದಾನೆ ಶಿವದೇವರಲ್ಲಿ ಕೃಷ್ಣ ರೂಪದಿಂದ ಇದ್ದು ಇದ್ದು ಪರಮಾತ್ಮ ಜಗತ್ತಿಗೆ ಸಕಲ ಜೀವರಿಗೆ ಅನ್ನವನ್ನು ನೀಡುತ್ತಾ ಇದ್ದಾನೆ ಇದು ಒಂದು ಅಂಶ ಎರಡನೇದಾಗಿ ಸೂರ್ಯ ಸೂರ್ಯನಲ್ಲಿ ಇರತಕ್ಕಂತಹ ಬಣ್ಣ ಬಿಳಿ ವರ್ಣ ಶುಭ್ರವಾದ ತೇಜಸ್ಸಿ ರೂಪದಲ್ಲಿ ಸೂರ್ಯನಿಗೆ ಸೂರ್ಯನಲ್ಲಿರ್ತಕ್ಕಂಥ ಇರತಕ್ಕಂತ ಬಿಳಿ ವರ್ಣ ಬಿಳಿ ಬಣ್ಣದಲ್ಲಿ ಶ್ವಸನ ವಾಯುದೇವರು ಸನ್ನಿಹಿತರಾಗಿದ್ದಾರೆ ಆ ವಾಯುದೇವರಲ್ಲಿ ಹಯವದನ ರೂಪಿ ಪರಮಾತ್ಮ ಹಯಗ್ರೀವ ದೇವರು ಸನ್ನಿಹಿತರಾಗಿದ್ದಾರೆ ಅಂತ ಅರ್ಥ ಈ ಹಯಗ್ರೀವ ದೇವರು ವಿಶೇಷವಾಗಿ ನೀರನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲ ಜೀವರನ್ನು ಉದಕ ಅನ್ನೋದಕ ಅನಂತರ ಪಾವಕ ಮೂರನೇದಾಗಿ ಅಗ್ನಿ ಅಗ್ನಿಯಲ್ಲಿರ್ತಕ್ಕಂತಹ ಬಣ್ಣ ಕೆಂಪು ಬಣ್ಣ ನೆಗಿ ನೆಗಿ ಕೆಂಡ ಅಂತ ಕೇಳುತ್ತೇವೆ ಅಂತೂ ಕೆಂಪು ವರ್ಣದ ಅಗ್ನಿ ಬಹಳ ಪ್ರಸಿದ್ಧಿ ಆ ನಿಟ್ಟಿನಲ್ಲಿ ಅಗ್ನಿಯಲ್ಲಿರ್ತಕ್ಕಂಥ ಕೆಂಪು ಬಣ್ಣದಲ್ಲಿ ಭಾರ್ಗವಿ ಅಂದ್ರೆ ಮಹಾಲಕ್ಷ್ಮಿ ಸನ್ನಿಹಿತಳಾಗಿದ್ದಾಳೆ ಮಹಾಲಕ್ಷ್ಮಿಗೆ ಭಾರ್ಗವಿ ಅಂತ ಯಾಕೆ ಕರೀತಾರೆ ಗೊತ್ತಾ ಭೃಗುವಂಶದಲ್ಲಿ ಅವತಾರ ಮಾಡಿದ ಲಕ್ಷ್ಮಿಗೆ ಭಾರ್ಗವಿ ಭಾರ್ಗವಿ ಅಂತ ಹೆಸರು ಅದರಿಂದ ಅಗ್ನಿಯಲ್ಲಿರ್ತಕ್ಕಂಥ ಕೆಂಪು ಬಣ್ಣದಲ್ಲಿ ಸನ್ನಿಹಿತಳಾದ ಮಹಾಲಕ್ಷ್ಮಿಯಲ್ಲಿ ಭಾರ್ಗವಿಯಲ್ಲಿ ವಸುದೀಪ ಅರ್ಧನ ವಸು ಸಂಪತ್ತು ವಸೂಧಿ ಸಂಪತ್ತಿರತಕ್ಕಂತಹ ಭೂಮಿ ವಸುದೀಪ ಭೂಮಿಯನ್ನು ಆಳುವ ದುಷ್ಟ ರಾಜರು ಅವರನ್ನ ವಸುದೀಪರನ್ನ ಅರ್ಧನ ನಾಶ ಮಾಡಿದೆ ಪರಶುರಾಮ ದೇವರು ಇಂತಹ ಪರಶುರಾಮ ದೇವರು ಆ ಲಕ್ಷ್ಮಿ ಒಳಗೆ ಸನ್ನಿಹಿತರಾಗಿ ವಿಶೇಷವಾಗಿ ಅನಲ ಅನಲ ಅಂತಂದ್ರೆ ತೇಜೋರೂಪರಾಗಿ ಜಗತ್ತಿಗೆ ಬೆಳಕನ್ನು ಉಂಟು ಮಾಡ್ತಾ ಇದ್ದಾರೆ ಎಂಬ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ ನೋಡಿ ಚಂದ್ರನಿಗೆ ಶಶಿ ಅಂತ ಯಾಕೆ ಕರೀತಾರೆ ಗೊತ್ತಾ ಶಶ ಅಂದ್ರೆ ಮಲು ಮಲ ಮೊಲ ಶಶ ವಿಷಾಣ ಅಂತ ಹೇಳ್ತೇವೆ ಆ ಪದಾರ್ಥ ಶಶ ಅಂದ್ರೆ ಮೊಲ ಆ ಮಲದ ಚಿಹ್ನೆ ಉಳ್ಳ ಚಂದ್ರನೇ ಶಶಿ ಅಂತ ಕರೆಸಿಕೊಡ್ತಾ ಇದ್ದಾನೆ ಈ ಕಡೆ ದಿವಾಕರ ಅಂತ ಶಬ್ದ ಬಳಸಿದ್ದಾರೆ ಹಗಲನ್ನು ಉಂಟು ಮಾಡುವವನಾದ್ದರಿಂದ ಸೂರ್ಯನಿಗೆ ದಿವಾಕರ ಅಂತ ಹೆಸರು ಅಂದ್ರೆ ದಿವಾಕರೋತೀತಿ ದಿವಾಕರ ಎಂಬ ಮಾತನ್ನ ಹೇಳಿದ್ದುಂಟು ವಿಶೇಷವಾಗಿ ಆ ರೀತಿ ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು ನೋಡಿ ಇನ್ನೊಮ್ಮೆ ಶಬ್ದಾರ್ಥವನ್ನು ನಾವು ತಿಳಿಯೋಣ ಶಶಿ ಚಂದ್ರ ದಿವಾಕರ ಸೂರ್ಯ ಪಾವಕರುಳಿಯ ಮತ್ತು ಅಗ್ನಿ ಅಗ್ನಿಯೊಳಗಿರತಕ್ಕಂಥ ಅಂದ್ರೆ ಚಂದ್ರ ಸೂರ್ಯ ಅಗ್ನಿ ಅಗ್ನಿ ಈ ಮೂರು ದೇವತೆಗಳು ಒಳಗಿರತಕ್ಕಂತಹ ಅಸಿತಸಿತಲೋಹಿತಗಳಲ್ಲಿ ಅಂದ್ರೆ ಚಂದ್ರನಲ್ಲಿರುವ ಕಪ್ಪು ಬಣ್ಣದಲ್ಲಿ ಸೂರ್ಯನಲ್ಲಿರತಕ್ಕಂತಹ ಬಿಳಿ ಬಣ್ಣದಲ್ಲಿ ಅಗ್ನಿಯಲ್ಲಿರತಕ್ಕಂತಹ ಕೆಂಪು ಬಣ್ಣಗಳಲ್ಲಿ ಕ್ರಮವಾಗಿ ಶಿವಶ್ವಸನ ಭಾರ್ಗವಿ ಮೂವರುಳು ಅಂದ್ರೆ ಹಿಂದೆ ಹೇಳಿದಂತೆ ಇಷ್ಟೊತ್ತು ಚಂದ್ರನಲ್ಲಿರತಕ್ಕಂತಹ ಕಪ್ಪು ಬಣ್ಣದಲ್ಲಿ ಶಿವದೇವರು ಆಮೇಲೆ ಸೂರ್ಯನಲ್ಲಿರತಕ್ಕಂಥ ಬಿಳಿ ಬಣ್ಣದಲ್ಲಿ ಶ್ವಸನ ವಾಯುದೇವರು ಅಗ್ನಿ ಇರತಕ್ಕಂಥ ಕೆಂಪು ಬಣ್ಣದಲ್ಲಿ ಭಾರ್ಗವಿ ಮಹಾಲಕ್ಷ್ಮಿ ಮತ್ತೆ ಈ ಮೂವರೊಳಗೆ ಶಿವ ಶ್ವಸನ ಭಾರ್ಗವಿ ಈ ಮೂವರೊಳಗೆ ಶ್ರೀಕೃಷ್ಣ ಶಿವದೇವರೊಳಗೆ ಶ್ರೀಕೃಷ್ಣ ವಾಯುದೇವರ ಒಳಗೆ ಹಯವದನ ಭಾರ್ಗವಿ ಮಹಾಲಕ್ಷ್ಮಿಯ ಒಳಗೆ ವಸುದಾ ವಸುಧಿ ಭಾರ್ಧನ ಪರಶುರಾಮ ದೇವರು ಈ ಮೂರು ರೂಪದಿಂದ ಪರಮಾತ್ಮ ತ್ರಿವೃತು ಎನಿಸಿ ತ್ರಿವೃತ್ತಿ ಎಂಬ ಹೆಸರಿನಿಂದ ಕರೆಸಿಕೊಂಡು ಈ ಮಸಿ ಈ ವಸುಮತಿ ಒಳು ವಸುಮತಿ ಅಂದ್ರೆ ಮತ್ತೆ ಭೂಮಿ ಈ ಭೂಮಿ ಒಳಗೆ ಅನ್ನ ಉದಕ ಅನಲ ಅನ್ನ ಉದಕ ನೀರು ಇವುಗಳನ್ನು ನೀಡುವನಾಗಿ ಅನಲ ಎಂಬ ಹೆಸರಿನಿಂದ ಸರ್ವ ಜೀವರ ಕರುಣೆ ಸಲಹುವನು ಸಕಲ ಜೀವರನ್ನು ಕೂಡ ವಿಶೇಷವಾಗಿ ಭಗವಂತ ಸಲಹುತ್ತಾ ಇದ್ದಾನೆ ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬ ದಿವ್ಯವಾದ ವಿಚಾರವನ್ನು ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನಮಗೂ ಕೂಡ ಸರಿಯಾಗಿ ಅನ್ನ ನೀರು ಸೊಕ್ಕು ವಿಶೇಷವಾದ ತೇಜಸ್ಸು ಜ್ಞಾನ ತೇಜಸ್ಸು ಹರಿವಾಯು ಗುರುಗಳ ಅನುಗ್ರಹದಿಂದ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಶಶಿ ದಿವಕರಪವ ಕರುಳಿ ಅಸಿತಸಿತ ಲೋಹಿತಗಳಲ್ಲಿ ಶಿವಸ್ವ ಸೋನ ಭಾರ್ಗವಿ ವರುಳು ಶ್ರೀ ಕೃಷ್ಣ ಹಯವದನ ವಸುದೀಪಾರ್ಧನ ತ್ರಿಗುರ್ತು ಎನಿಸಿ ಈ ವಸುಮತಿಯೊಳು ಅನ್ನೋದ ಕನಪೆಸರಿನಿಂದ ಸರ್ವ ಜೀವರ ಸಲಹುವನು ಕರುಣೀ ಮುಂದಿನ ಪದ್ಯದಲ್ಲಿ ಹನ್ನೆರಡನೇ ಪದ್ಯದಲ್ಲಿ ದಾಸರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸಕಲ ಜೀವರು ಯಾವುದೇ ಕೆಲಸಗಳನ್ನು ಮಾಡುವಾಗಲೂ ಕೂಡ ನಾಹಂ ಕರ್ತ ಹರಿಕ್ಕರ್ತ ಎಂಬ ಅನುಸಂಧಾನ ಇರಲೇಬೇಕು ಭಗವಂತನ ಸ್ವಾತಂತ್ರ್ಯವನ್ನು ತಿಳಿಯದೇನೆ ಜೀವನಿಗೆ ಸ್ವತಂತ್ರವಾದ ಕರ್ತೃತ್ವವನ್ನು ಚಿಂತನೆ ಮಾಡತಕ್ಕಂಥ ವ್ಯಕ್ತಿಗಳು ಶುದ್ಧ ಅವಿವೇಕಿಗಳು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ ಪದ್ಯವನ್ನು ನೋಡಿ ದೃಷ್ಟಾಂತಪೂರ್ವಕವಾಗಿ ತಿಳಿಸ್ತಾರೆ ಜಗನ್ನಾಥದಾಸರು ದೀಪಕರದಲ್ಲಿ ಪಿಡ್ಡಿದ್ದಕ್ಕದ್ದಕ್ಕೂ ಪದ್ಯು ಬಿದ್ದಂತೆ ವೇದ ಮಹೋಪನಿಷದರ್ಥಗಳ ನಿತ್ಯದಿ ಪೇಳುವವರೆಲ್ಲ ಶ್ರೀ ಪವನ ಮುಖವಿನ್ನು ತನ್ನ ಅಮಲ ಸ್ವರೂಪಗಳ ವ್ಯಾಪಾರ ತಿಳಿಯದೆ ಪಾಪ ಪುಣ್ಯಕ್ಕೆ ಜೀವಕರ್ತೃ ಅಕರ್ತೃ ಎಂಬ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ದೀಪ ಕರದಲ್ಲಿ ಬಿಡಿದು ದೀಪವನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದರೂ ಕೂಡ ಕಾಣದೆ ಅಂದ್ರೆ ಆ ದೀಪದಿಂದ ದಾರಿಯನ್ನು ನೋಡಿಕೊಳ್ಳದೇನೆ ಎಲ್ಲೋ ದೀಪವನ್ನು ಹಿಡಿದು ದೀಪ ಕೈಯಲ್ಲಿ ಹಿಡಿದುಕೊಂಡರೂ ಕೂಡ ಯಾವ ರೀತಿ ಕಾಣದೇ ಇದ್ದವನಾಗಿ ಒಳಗೆ ಬಿದ್ದು ಒದ್ದಾಡುತ್ತಾನೋ ಮೂಢಜನ ಅಜ್ಞಾನಿ ಅವಿವೇಕಿ ಆ ಥರ ವೇದ ಮಹೋಪನಿಷದರ್ಥಗಳ ನಿತ್ಯದಲ್ಲಿ ಪೇಳುವವರೆಲ್ಲ ವೇದ ಉಪನಿಷತ್ತು ಸಕಲ ವೇದಶಾಸ್ತ್ರಗಳ ಅರ್ಥವನ್ನು ಪ್ರತಿನಿತ್ಯ ಹೇಳತಕ್ಕಂಥವರೆಲ್ಲರೂ ಕೂಡ ಪಾಠ ಪ್ರವಚನ ಮಾಡತಕ್ಕಂಥವರು ಭಗವಂತನೇ ಸ್ವತಂತ್ರಕರ್ತ ಅಂತ ತಿಳಿಯದೇ ಇದ್ರೆ ಅಷ್ಟು ತೇ ವ್ಯರ್ಥ ಕೈಯಲ್ಲಿ ದೀಪ ಇದ್ದರೂ ಕೂಡ ದಾರಿ ಕಾಣದೆ ಆ ದೀಪದ ಸರಿಯಾದ ಉಪಯೋಗ ಪಡೆದುಕೊಳ್ಳದೇನೆ ಹಾಳು ಭಾವಿಯಲ್ಲಿ ಬಿದ್ದು ಒದ್ದಾಡುವಂತೆ ಆ ವಿವೇಕಿಗಳಂತೆ ಸಕಲ ವೇದಶಾಸ್ತ್ರಗಳನ್ನು ಬಲ್ಲವರು ವೇದ ಉಪನಿಷತ್ತುಗಳ ಪ್ರತಿನಿತ್ಯದ ಪಾಠ ಪ್ರವಚನ ಮಾಡ್ತಕ್ಕಂಥವರೂ ಕೂಡ ಭಗವಂತನ ಸ್ವಾತಂತ್ರ್ಯವನ್ನು ತಿಳಿಯದೇ ಇದ್ದರೆ ಜೀವನಿಗೆ ಸ್ವಾತಂತ್ರ್ಯ ಕರ್ತೃತ್ವ ಇದೆ ಅಂತ ತಿಳಿದ್ರೆ ಅವರಂತಹ ವಿವೇಕಗಳು ಇನ್ನೊಬ್ಬರಿಲ್ಲ ಶ್ರೀ ಪವನ ಮುಖವಿನ್ನು ತನ್ನ ಶ್ರೀ ಲಕ್ಷ್ಮೀದೇವಿ ಪವನ ವಾಯುದೇವರು ಇವರೇ ಮೊದಲಾದವರಿಂದ ವಿನೂತ ಸ್ತುತ್ಯನಾಗಿರತಕ್ಕಂಥ ಭಗವಂತನ ಅಮಲ ಸ್ವರೂಪಗಳ ಅಮಲ ನಿರ್ಮಲವಾಗಿರತಕ್ಕಂತ ಸುರೂಪಗಳ ಶ್ರೇಷ್ಠವಾದ ಭಗವಂತನ ರೂಪಗಳ ವ್ಯಾಪಾರವನ್ನ ತಿಳಿಯದೆ ಸ್ವರೂಪಗಳ ವ್ಯಾಪಾರ ತಿಳಿಯದೆ ಆ ಭಗವಂತನ ದಿವ್ಯವಾದ ಅನೇಕ ರೂಪಗಳ ಲೀಲೆಗಳ ಅವತಾರ ಮಹಿಮೆಯನ್ನು ತಿಳಿಯದೇನೆ ಪುಣ್ಯಪೋಪಕ್ಕೆ ಜೀವಕರ್ತೃ ಅಕರ್ತೃಹರಿ ಎಂಬ ಪುಣ್ಯ ಪಾಪಕ್ಕೆಲ್ಲ ಈ ಜೀವನೇ ಸ್ವತಂತ್ರ ಕರ್ತು ಅಂತ ತಿಳಿಯುತ್ತಾರೆ ಭಗವಂತ ಕರ್ತ ಅಲ್ಲ ಅಂತ ತಿಳಿಯುತ್ತಾರೆ ಇದಕ್ಕಿಂತ ದೊಡ್ಡ ದಡ್ಡತನ ಇನ್ನೊಂದಿಲ್ಲ ಎಂಬ ಮಾತನ್ನ ದೀಪ ಕೈಯಲ್ಲಿ ಹಿಡಿದುಕೊಂಡು ಹೊರಟು ದಾರಿ ಕಾರಣವೇ ಹಾಳುಭಾವಿಯಲ್ಲಿ ಬಿದ್ದ ವ್ಯಕ್ತಿಯ ವ್ಯಕ್ತಿಯಂತೆ ಇವನು ಕೂಡ ಅತ್ಯಂತ ಮೂಢ ವಿವೇಕಿಯಾಗುತ್ತಾನೆಂಬ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ನೋಡಿ ಭಾಗವತದಲ್ಲಿ ಇದನ್ನು ಹೇಳಿದ್ದುಂಟು ಇದನ್ನು ಶುಷ್ಕ ಪಾಂಡಿತ್ಯ ಅಂತ ಕರೆಯುತ್ತಾರೆ ದೀಪವಿದ್ದೂ ಪ್ರಯೋಜನ ಪಡೆಯದ ಮೂರ್ಖರಂತೆ ಶಾಸ್ತ್ರಗಳನ್ನು ಓದಿಯೂ ಕೂಡ ಆ ಶಾಸ್ತ್ರಗಳ ನಿಜವಾದ ಅನುಸಂಧಾನವನ್ನು ತಿಳಿಯದೇನೆ ಭಗವಂತನ ಮಹಿಮಾ ಚಿಂತನೆ ಮಾಡದೇನೆ ಕೇವಲ ಜೀವನಿಗೆ ಕರ್ತೃತ್ವ ತಿಳಿದು ಭಗವಂತನಿಗೆ ಕರ್ತೃತ್ವ ತಿಳಿಯದೇ ಇದ್ದ ವ್ಯಕ್ತಿಗಳು ಇದ್ದ ಪಾಂಡಿತ್ಯ ವಿದ್ವತ್ತು ಎಲ್ಲ ನಿಷ್ಪ್ರಯೋಜಕ ಅದನ್ನು ಶುಷ್ಕ ಪಾಂಡಿತ್ಯ ಅಂತ ಕರೀತಾರೆ ಭಾಗವತ್ ಇದನ್ನೇ ಹೇಳಿದ್ದುಂಟು ವಿದ್ವಾನಪೀತ್ಥಂ ವಿದ್ವಾನಪೀತ್ಥಂ ದನುಜಾಃ ಕುಟುಂಬಂ ಪುಷ್ಣನ್ ಸ್ವಲೋಕಾಯನ ಕಲ್ಪತೆ ವೈ ಯಸ್ವೀಯ ಪಾರಕ್ಯ ವಿಭಿನ್ನ ಭಾವತಃ ಪ್ರಪದ್ದೇತ ಯಥಾಡ ಈ ಮಾತನ್ನು ಭಗವತು ಹೇಳಿದ್ದಾರೆ ಆದ್ದರಿಂದ ಕೈಯಲ್ಲಿ ದೀಪವಿದ್ದರೂ ಕೂಡ ಅದರ ನಿಜವಾದ ಸರಿಯಾದ ಪ್ರಯೋಜನ ಪಡೆಯದೇನೆ ಹಾಳು ಭಾಮಿಯಲ್ಲಿ ಬಿದ್ದ ಮೂರ್ಖರಂತೆ ವೇದ ಉಪನಿಷತ್ತುಗಳ ಪ್ರವಚನ ಮಾಡತಕ್ಕಂಥ ಶ್ರೇಷ್ಠ ವಿದ್ವಾಂಸರೂ ಕೂಡ ಶ್ರೀಹರಿಗೇನೇ ಸ್ವತಂತ್ರ ಕರ್ತೃತ್ವವನ್ನು ತಿಳಿಯದೇ ಇದ್ದರೆ ಪುಣ್ಯ ಪಾಪಗಳಿಗೆಲ್ಲ ಜೀವರೇ ಸ್ವತಂತ್ರ ಕರ್ತೃಗಳು ಅಂತ ತಪ್ಪಾಗಿ ತಿಳಿಯೋದು ಇದು ದೊಡ್ಡ ಅವಿವೇಕತನ ಎಂಬ ಮಾತನ್ನು ಹೇಳ್ತಾ ಇದ್ದ ನೋಡಿ ಇನ್ನೊಂದು ಅಂಶವನ್ನು ಇಲ್ಲಿ ಉಪಲಕ್ಷಣತೆಯ ನಾವು ತಿಳಿಯಬೇಕು ಜೀವನನ್ನೇ ಸ್ವತಂತ್ರ ಕರ್ತೃ ಅಂತ ಹೇಳತಕ್ಕಂಥವ್ರು ಹೇಗೆ ಅವಿವೇಕಿಗಳು ಅದೇ ರೀತಿ ಜೀವನಿಗೆ ಕಿಂಚಿತ್ತೂ ಸರ್ವಥಾ ಕರ್ತೃತ್ವವೇ ಇಲ್ಲ ಅಂತ ಹೇಳತಕ್ಕಂಥವರು ಕೂಡ ಶುದ್ಧ ಅವಿವೇಕಿಗಳೇ ತಿಳಿಯಬೇಕಾದ ತತ್ವ ಇಷ್ಟು ಶಾಸ್ತ್ರದ ಪ್ರಮಾಣ ಸರ್ವಮೂಲ ಶಾಸ್ತ್ರಗಳಿಗೆ ಪ್ರಮಾಣಕ್ಕನುಸಾರವಾಗಿ ಭಗವಂತನೇ ಮುಖ್ಯವಾಗಿ ಸ್ವತಂತ್ರ ಕರ್ತ ಭಗವದ್ ಅಧೀನವಾಗಿ ಭಗವಂತನಿಂದ ಕೊಡಲ್ಪಟ್ಟಿರತಕ್ಕಂತಹ ಸ್ವಾತಂತ್ರ್ಯ ಜೀವನಿಗೂ ಇದೆ ಅಂದ್ರೆ ಭಗವದ್ದತ್ತವಾದ ಭಗವದಧೀನವಾದ ಸ್ವಾತಂತ್ರ್ಯ ಜೀವನಿಗೂ ಇದೆ ಭಗವದ್ ಅಧೀನವಾದ ಕರ್ತೃತ್ವ ಜೀವನಿಗೂ ಇದೆ ಆದರೆ ಸ್ವಾತಂತ್ರ್ಯ ಕರ್ತೃತ್ವ ಇಲ್ಲ ಸ್ವಾತಂತ್ರ್ಯ ಕರ್ತೃತ್ವ ಭಗವಂತನಿಗೆ ಮಾತ್ರ ಇದನ್ನು ತಿಳಿಯಬೇಕು ಅಂತ ಆದ್ದರಿಂದ ಸ್ವತಂತ್ರ ಕರ್ತೃತ್ವವನ್ನು ಜೀವನಿಗೆ ತಿಳಿಯಬಾರದು ಆದರೆ ಕಿಂಚಿತ್ತೂ ಕರ್ತೃತ್ವ ಇಲ್ಲ ಎಂಬುದನ್ನು ಕೂಡ ಸರ್ವಥ ತಿಳಿಯಬಾರದು ಎರಡು ಅಂಶವನ್ನು ಕೂಡ ನಾವು ಎತ್ತರದಲ್ಲಿ ಇಟ್ಟುಕೊಳ್ಳಬೇಕು ಎಂಬ ಮಾತನ್ನ ತಿಳಿಯುತ್ತಾ ಇದ್ದಾರೆ ಇದರ ಜೊತೆಗೆ ನೋಡಿ ದೀಪ ಇದ್ದರೂ ಕೂಡ ಪ್ರಯೋಜನ ಪಡೆಯದೇನೆ ಹಾಳು ಭಾವಿಯಲ್ಲಿ ಬಿದ್ದವರು ಹೇಗೆ ಅವಿವೇಕಿಗಳು ಅಂತ ಕರೆಸಿಕೊಳ್ಳುತ್ತಾರೆ ಹಾಗೆ ವಿದ್ವಾಂಸರು ಹತ್ತಿರ ಇದ್ದರೂ ಕೂಡ ಉಪದೇಶ ಪಡೆಯದೇ ಇರತಕ್ಕಂಥದ್ದು ಕೂಡ ದೊಡ್ಡ ಮೂರ್ಖರ ಲಕ್ಷಣ ಎಂಬ ಮಾತನ್ನು ಹೇಳಿದ್ದುಂಟು ದಾಸರ ಅಭಿಪ್ರಾಯ ವ್ಯಾಖ್ಯಾನಕಾರ ಬರೆಯುತ್ತಾರೆ ಜೊತೆಗೆ ನೋಡಿ ಯದ ತುಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ಶ್ರೀಮದ್ ಆಚಾರ್ಯರ ವಾಣಿ ಇದು ಜ್ಞಾನಿಗಳಿದ್ದೂ ಕೂಡ ಯಾವನು ಆ ಭಗವತ್ಪರವಾದ ಮಹಿಮೆಯನ್ನು ತಿಳಿಯೋದಿಲ್ಲ ಪಾಠ ಪ್ರವಚನದ ಆಸಕ್ತನಾಗೋದಿಲ್ಲ ದೊಡ್ಡವರ ಗುರುಗಳ ಜ್ಞಾನಿಗಳ ಹತ್ತಿರ ಹೋಗಿ ಪುಸ್ತಕ ಹಿಡಿದು ಓದೋದಿಲ್ವಾ ತತ್ವಜ್ಞಾನ ಪಡೆಯೋದಿಲ್ವೋ ಅವನು ತಮೋಧಿಕಾರಿನೇ ಸರಿ ತಮಸ್ಸಿಗೆ ಅಧಿಕಾರಿ ಅಂತ ಹೇಳ್ತಾರೆ ಆ ರೀತಿ ನೋಡಿ ಅಜ್ಞಾನಿ ಮಾಡಿದಾಗ ಆಗುವ ಶಿಕ್ಷೆಗಿಂತಲೂ ಕೂಡ ಜ್ಞಾನಿಗಳು ಮಾಡಿದಾಗ ಆಗುವ ಅಂದ್ರೆ ಪಾಪ ದೊಡ್ಡದದು ಶಿಕ್ಷೆನೂ ಜಾಸ್ತಿ ಜಗತ್ತಿನಲ್ಲಿ ಹೆಚ್ಚಿನ ಪ್ರಚಾರ ಸಿಗುತ್ತದೆ ಆದ್ದರಿಂದ ಪಾಠ ಪ್ರವಚನ ಆಸಕ್ತನಾಗಿ ವೇದಶಾಸ್ತ್ರ ಉಪನಿಷತ್ತುಗಳನ್ನು ತಿಳಿದ ವ್ಯಕ್ತಿ ಜೀವನಿಗೆ ಸ್ವಾತಂತ್ರ್ಯೇಣ ಕರ್ತೃತ್ವ ತಿಳಿದರೆ ಅದು ದೊಡ್ಡ ಅಪರಾಧ ಅಜ್ಞಾನಿ ಮಾಡಿದ್ದರಕ್ಕಿಂತಲೂ ಹೆಚ್ಚಿನ ಅಪರಾಧವಾಗುತ್ತದೆ ನಮ್ಮ ಮಾತನ್ನು ತಿಳಿಸ್ತಾ ಇದ್ದಾರೆ ಜೊತೆಗೆ ಜೀವೋಪಿ ಕರ್ತ ಜೀವಸ್ಯ ಕರ್ತೃತ್ವಂ ಅಸ್ತೇವ ನಿಮ್ಮದಾಚಾರ್ಯರು ಟೀಕಾಕೃತ್ಪಾದರು ಅನೇಕ ಸ್ಪಷ್ಟ ವಾಕ್ಯಗಳಲ್ಲಿ ತಿಳಿಸಿದ್ದುಂಟು ಜೀವನಿಗೆ ಸ್ವಾತಂತ್ರ್ಯೇಣ ಕರ್ತೃತ್ವ ಇಲ್ಲ ಆದರೆ ಭಗವದ್ ದತ್ತವಾದ ಭಗವದ್ ಅಧೀನವಾದ ಕರ್ತೃತ್ವ ಜೀವನಿಗುಂಟು ಉಂಟು ಪೂರ್ಣ ಕರ್ತೃತ್ವವನ್ನು ಸರ್ವಥಾ ಜೀವನಿಗೆ ನಿಷೇಧ ಮಾಡಬಾರದು ಆ ವಿಚಾರವನ್ನು ಕೂಡ ಈ ಪದ್ಯದ ಜಗನ್ನಾಥದಾಸರು ಸೂಚನೆ ಮಾಡ್ತಾ ಇದ್ದಾರೆ ಅಂತೂ ನೋಡಿ ವೇದಶಾಸ್ತ್ರ ಉಪನಿಷತ್ತುಗಳನ್ನು ತಿಳಿದಿರತಕ್ಕಂತಹ ಸರಿಯಾದ ಅನುಸಂಧಾನದಿಂದ ಜೀವನ ಕ್ರಮವನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಯಾವಾಗಲೂ ಭಗವಂತನ ಮಹಿಮೆಯನ್ನು ಉಪದೇಶ ಮಾಡತಕ್ಕಂತಹ ಜ್ಞಾನಿಗಳ ಮಹಾತ್ಮರ ಸಜ್ಜನರ ಆ ವಿಶೇಷ ತಪಸ್ವಿಗಳ ಅವರ ದರ್ಶನವಾಗಿ ಅವರಿಂದ ನಮ್ಮ ಉದ್ಧಾರವಾಗಿ ನಮಗೂ ಕೂಡ ಆ ಮಹಾತ್ಮರ ಬಾಯಿಯಿಂದ ಕಿಂಚಿತ್ ಭಗವಂತನ ಶ್ರವಣವಾಗಲಿ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ದೀಪಕರದಲ್ಲಿ ಪಿಡ್ಡಿದ್ದು ಕಾಣದೆ ಕೂಪದೊಳ್ಳು ಬಿದ್ದಂತೆ ವೇದ ಮಹೋಪನಿಷದಳ್ಳ ನಿತ್ಯದಿ ಪೇಳುವವರೆಲ್ಲ ಪವನ ಮುಖವಿನ್ನು ತನ್ನ ಅಮಲಸು ರೂಪಗಳ ವ್ಯಾಪಾರ ತಿಳಿಯದೆ ಪುಣ್ಯಪಾಪಕ್ಕೆ पापपुण्यक जीव अकर्तृहरियम्ब श्रीकृष्णार्पणमस्तु